ನಮಸ್ಕಾರ, ಯು ಆಲೋ ಟಿವಿಗೆ ಸುಸ್ವಾಗತ. 8 ಡಿಸೆಂಬರ್ 2019 ಭಾನುವಾರದ ರಾಶಿಫಲಗಳು. ಮೇಷರಾಶಿ, ಭ್ರಾತೃವರ್ಗದವರಿಂದ ಉತ್ತಮ ಸಹಾಯ ಸಿಗುತ್ತದೆ. ಉನ್ನತ ವ್ಯಕ್ತಿಗಳ ಸ್ನೇಹ ಪರಿಚಯವಾಗುತ್ತದೆ. ನಿಮ್ಮ ಗುರಿ ಸಾಧನೆಗಾಗಿ ಉತ್ಸುಕರಾಗಿ ಪ್ರಯತ್ನಗಳಿಗೆ ಇಳಿಯುತ್ತೀರಿ. ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಆರಾಧನೆಯಿಂದ ಶುಭ. ವೃಷಭ ರಾಶಿ, ಮಾನಸಿಕ ಚಿಂತೆಗಳಿಂದ ಬುದ್ಧಿ ಮಂಕಾಗುವುದು. ವೃಥ ಸಂಚಾರಗಳಿಂದ ಕಾಲ ಹರಣ. ಕುಟುಂಬ ಜೀವನದಲ್ಲಿ ನೆಮ್ಮದಿ ಹಾಳಾಗುತ್ತದೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪೂಜೆ ಆರಾಧನೆಯಿಂದ ಶುಭ. ಮಿಥುನ ರಾಶಿ, ಮಿಶ್ರ ಫಲಗಳಿಂದ ಕೂಡಿದ್ದು ಈ ದಿನ ಆಗಿದೆ. ದಿನಾರಂಭದಲ್ಲಿ ಉತ್ತಮ ಧನಾರ್ಜನಾ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತದೆ. ಅನಗತ್ಯ ವಸ್ತುಗಳ ಖರೀದಿ ಸಂಭವ. ಶ್ರೀ ವಿಷ್ಣುಮೂರ್ತಿಯ ಸೇವೆ ಆರಾಧನೆಯಿಂದ ಶುಭ. ಕಟಕ ರಾಶಿ, ಯತ್ನ ಕಾರ್ಯಗಳು ಅಸಫಲತೆಯತ್ತ ಸಾಗುತ್ತವೆ. ಈ ದಿನ ದಿನಾಂತ್ಯದಲ್ಲಿನ ವ್ಯವಹಾರಗಳಲ್ಲಿ ಪ್ರಗತಿ ಅಧಿಕ. ಧನ ಖರ್ಚುಗಳಿಂದ ಧನ ಹಾನಿಯಾಗುತ್ತದೆ. ಉಮಾಮಹೇಶ್ವರಿ ಪೂಜೆಯಿಂದ ಶುಭ ಆಗುತ್ತೆ. ಸಿಂಹರಾಶಿ, ನಿಮ್ಮ ವ್ಯವಹಾರಗಳು ಏರುಪೇರುಗಳಿಂದ ಕೂಡಿರುತ್ತವೆ. ನಾನಾ ರೀತಿಯ ಯೋಜನೆಗಳಿಂದ ಬುದ್ಧಿ ವಿಕಲ್ಪವಾಗುವುದು. ಯಾವುದೇ ರೀತಿಯ ಯೋಜನೆಗಳಿಂದ ಬುದ್ಧಿ ವಿಕಲ್ಪವಾಗುತ್ತದೆ. ಯಾವುದೇ ಕೆಲಸಗಳಲ್ಲಿ ಅವಿಶ್ವಾಸಗಳಿಂದ ಹಿನ್ನಡೆ ಉಂಟಾಗುತ್ತದೆ. ಮೃತ್ಯುಂಜಯ ಸ್ವಾಮಿಯ ಪೂಜೆ ಆರಾಧನೆಯಿಂದ ಶುಭ. ಕನ್ಯಾರಾಶಿ, ವೃತ್ತಿ ಕ್ಷೇತ್ರಗಳಲ್ಲಿ ಅಧಿಕ ಶ್ರಮ ವಹಿಸುತ್ತೀರಿ. ಹಣಕಾಸಿನ ವಹಿವಾಟು ಮಂದಗತಿಯಿಂದ ಸಾಗುತ್ತದೆ. ಬಂಧು ಮಿತ್ರರ ಭೇಟಿಯಾಗುವ ಸಂಭವ ಇದೆ. ಶ್ರೀ ಬಾಲಾಜಿಯ ಸೇವೆ ಆರಾಧನೆಯಿಂದ ಶುಭ. ತುಲಾರಾಶಿ, ಧರ್ಮ ಕಾರ್ಯಗಳ ನಿಮಿತ್ತ ಯಾತ್ರೆಗಳ ಸಂಭವ ಇದೆ. ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಸ್ಥಾನಮಾನಗಳು ಸಿಗುತ್ತವೆ. ದಿನಾರಂಭದ ಅಡಚಣೆಗಳು ನಂತರದಲ್ಲಿ ನಿವಾರಣೆಯಾಗುತ್ತವೆ. ಮಹಾಲಕ್ಷ್ಮಿಯ ಸೇವೆ ಆರಾಧನೆಯಿಂದ ಶುಭ. ವೃಶ್ಚಿಕ ರಾಶಿ, ಅನ್ನಾಹಾರಗಳಲ್ಲಿ ಹೊಂದಾಣಿಕೆ ಇರುತ್ತದೆ. ಅಧಿಕವಾದ ಸಮಸ್ಯೆಗಳಿಂದ ಮಾನಸಿಕ ಒತ್ತಡಕ್ಕೆ ಗುರಿಯಾಗುತ್ತೀರಾ. ಯಾವುದೇ ಕಾರ್ಯಗಳಲ್ಲಿ ಅಸಮರ್ಪಕ ನಿರ್ವಹಣೆಯಿಂದ ತೊಂದರೆ ಇದೆ. ಕಾರ್ತಿಕೇಯ ಸ್ವಾಮಿಯ ಪೂಜೆಯಿಂದ ಶುಭ. ಧನುಸ್ ರಾಶಿ, ದಿನಾರಂಭದ ವ್ಯವಹಾರಗಳು ಪ್ರಗತಿದಾಯಕವಾಗಿರುತ್ತವೆ. ವ್ಯಾಪಾರ ವ್ಯವಹಾರಗಳು ಏರುಪೇರುಗಳಿಂದ ಕೂಡಿರುತ್ತವೆ. ದಿನ ನಿರ್ವಹಣೆಯಲ್ಲಿ ಬಹು ಪ್ರಯಾಸ ಪಡಬೇಕಾಗುವುದು. ಶ್ರೀ ದಕ್ಷಿಣ ಮೂರ್ತಿಯ ಪೂಜೆಯಿಂದ ಶುಭ. ಮಕರ ರಾಶಿ, ನಿಮ್ಮ ಆಪ್ತ ವಲಯದ ಜನರಿಂದ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗುತ್ತವೆ. ನಿಮ್ಮ ನಿರೀಕ್ಷೆ ಯೋಚನೆಗಳು ಅಸಫಲತೆಯತ್ತ ಸಾಗುತ್ತವೆ. ದಿನಾಂತ್ಯದ ವ್ಯವಹಾರಗಳಲ್ಲಿ ಸಮಾಧಾನಕರವಾಗಿರುತ್ತದೆ. ಶ್ರೀ ಶನೀಶ್ವರನ ಸೇವೆಯಿಂದ ಶುಭ. ಕುಂಭರಾಶಿ, ಶಾರೀರಿಕ ಆಲಸ್ಯಗಳಿಂದ ಸೋಮಾರಿತನ ಹೆಚ್ಚಾಗುವುದು. ಸಮಸ್ಯೆಗಳು ಹೆಚ್ಚಾಗುವುದರಿಂದ ಮಾನಸಿಕ ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಯತ್ನ ಕಾರ್ಯಗಳು ಕೈಗೂಡದಿದ್ರೂ ದಿನಾಂತ್ಯದಲ್ಲಿ ಸ್ವಲ್ಪ ಅನುಕೂಲವಿರುತ್ತದೆ. ಶ್ರೀ ಶನೀಶ್ವರನ ಪೂಜೆಯಿಂದ ಶುಭ ಆಗುತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿ, ಬುದ್ಧಿ ಚಾಂಚಲ್ಯದ ಜೊತೆಗೆ ವ್ಯವಹಾರಗಳಲ್ಲಿ ಹಿನ್ನಡೆ. ಕೈಹಿಡಿದ ಕಾರ್ಯಗಳಲ್ಲಿ ಅಪಜಯ. ಬಂಧು ಮಿತ್ರರಲ್ಲಿ ಮನಸ್ತಾಪ. ದಕ್ಷಿಣ ಮೂರ್ತಿಯ ಪೂಜೆಯಿಂದ ಶುಭ. ಹೀಗಿದೆ ಈ ದಿನದ ರಾಶಿಫಲ. ಸರ್ವರಿಗೆ ಶುಭವಾಗಲಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.